ಆಕಾಶವಾಣಿ ಮೈಸೂರು. ಕಾರುಣ್ಯಮೋತೆಗೆ ಕಲ್ಯಾಣವೇಲ ಜನ ಹಳ್ಳಿ ಹಾಡು ಕಲ್ಯಾಣವೇ ಗೌರಿ ಕಲ್ಯಾಣವೇ ಹಳ್ಳಿಗಾಡಿನ ಹಾಡು ಹಕ್ಕಿಗಳ ಗಾನದ ಮೋಡಿ ಬದುಕಿನ ಪಾಡು ಒತ್ತಳು ಮಾರೋ ದಾಜಡೆಯೋಳ ಕೇಳುಗರಿಗೆಲ್ಲ ನಮಸ್ಕಾರ. ಆಕಾಶವಾಣಿ ಮೈಸೂರು ಕೇಂದ್ರದ ಹಳ್ಳಿ ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಮಾದಿಗಳ್ಳಿಯ ರಾಜಮ್ಮ, ರತ್ನಮ್ಮ, ಲಕ್ಷ್ಮಮ್ಮ ಮತ್ತು ಮಾದೇವಮ್ಮ ಇದ್ದಾರೆ. ಇವರು ಹಾಡು ಹೇಳ್ತಾರೆ, ಹಾಡಿನ ಜೊತೆಗೆ ಅವರ ಬದುಕಿನ ಕಥೆಯನ್ನು ಕೂಡ ನಮ್ಮ ಜೊತೆ ಹಂಚ್ಕೋತಾರೆ. ನಾನು ಮಾತಾಡ್ತಾ ಇರುವಾಗ ರಾಜಮ್ಮನವರು ಹೇಳ್ತಾ ಇದ್ರು, ಈ ಸ್ಕೂಲ್ ಮೆಟ್ಲು ಹತ್ತಲಿಲ್ಲ, ಹೆಬ್ಬೆಟ್ಟಿಂದ ಸಹಿಗೆ ನಾವು ಪಾಸಾಗಿ 10 ವರ್ಷ ಆಯಿತು, ಹೆಬ್ಬೆಟ್ಟಿರುವಾಗ ಹೆಂಗಿತ್ತೋ ಬದುಕು, ಈಗ ಸಹಿ ಕಲ್ತ ಮೇಲೂ ಕೂಡ ಅದೇ ಥರ ಇದೆ ಅನ್ನೋ ಮಾತುಗಳನ್ನು ರಾಜಮ್ಮ ಹೇಳಿದ್ರು. ರಾಜಮ್ಮ ಹೇಳಿ, ನೀವು ನಿಮ್ಮ ಕಾಲದಲ್ಲಿ ಓದ್ಲಿಕ್ಕೆ ಕಷ್ಟ ಆಯಿತು, ನೀವು ಸಣ್ಣದಿರುವಾಗ ಏನು ಕಷ್ಟ ಆಯಿತು ಹೇಳಿ. ಓದಕ್ಕೆ ಅಂತೂ ಸರ್ ಓದಕ್ಕೆ ಸೇರಿಸಿದ್ರು ನಮ್ಮ ಅಪ್ಪ ಅಮ್ಮ. ನಾವು ಸ್ಕೂಲ್ ಓದು ಬಳಪ್ಪಲ್ಲಿ ಸ್ಲೇಟಲ್ಲಿ ಬರೀತಿದ್ದ ಸರ್, ಮಾಸ್ಟ್ರು ಒಂದು 8 ಹೊಡೆದು, ಅದಕ್ಕೆ ಮತ್ತೆ ಇನ್ನೊಂದು ಸರಿ 8 ಹೊಡೆದ್ರಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಸ್ಕೂಲ್ಗೆ ಹೋಗಲಿಲ್ಲ ಸರ್. ಹಾಗಾಗಿ ಅಮ್ಮನ ಜೊತೇಲಿ ಆಟ ಆಡ್ಕೊಂಡು ಇದೇ ಕಾಲ ಕಳೆದ್ಬಿಟ್ಟ ಸರ್. ಇನ್ನು ಓದಕ್ಕಂತೂ ಇಷ್ಟ ಇಲ್ಲದೆ ಹೋಯ್ತು ಸರ್. ರತ್ನಮ್ಮ ನೀವು? ನಾವು ಸರ್, ನಮ್ಮ ತಂದೆ ಸರ್ ಕೂಲಿ ಮಾಡಿದ್ರು ನಮ್ಮ ಸ್ಕೂಲ್ ತಕ್ಕ ಕಳಿಸು, ಓದಕ್ಕೂ 1 ರೂಪಾಯಿ ಇಲ್ದೇ ಮನೇಲಿ ಬೇರೆಯವ್ರ ಹತ್ರ ಊಟ ಇಸ್ಕೊಬಂದು ಕೊಡ್ತಿರು ಸರ್. ಅದಕ್ಕೋಸ್ಕರ ನಾವು ಓದಕ್ಕೆ ಹೋಗ್ಲಿಲ್ಲ ಸರ್, ಕಳಿಸೋಕ್ಕೂ ಬಟ್ಟೆನೂ ಇಲ್ಲದೇ ಇದ್ದ ಸರ್. ಅಷ್ಟೊಂದು ತುಂಬ ಬಡವರು. ಲಕ್ಷ್ಮಮ್ಮ ನೀವು? ನಾವು 1-2 ಕ್ಲಾಸ್ ಓದ್ದು ಸರ್, ಅಷ್ಟೊತ್ತಿಗೆ ಓದ್ಸಕ್ಕೆ ನಮ್ಮ ಅಪ್ಪ ಅಮ್ಮನ ಕೆಲ ಆಗಲಿಲ್ಲ. ನೀವು ರತ್ನಮ್ಮ ಹೆಂಗೆ? ತುಂಬ ಬಡವರು, ತುಂಬ ಕಷ್ಟ ಅಂತ ನಮ್ಮ ತಂದೆಯವರು ಸ್ಕೂಲ್ಗೆ ನಮ್ಮ ತಾಯಿನೂ ಕಳ್ಸೋಕ್ಕಾಗಲಿಲ್ಲ ಸರ್. ನಾವು ಹೋಗ್ತೀವಿ ಅಂದರೂ ಸ್ಲೇಟ್ ತಗೋಕ್ಕೂ ಅವ್ರ ಹತ್ರ 10 ರೂಪಾಯಿನೂ ಇಲ್ಲ ಸರ್. ಅಷ್ಟೊಂದು ತುಂಬ ಕಷ್ಟ, ಊಟಕ್ಕೆ ನಮ್ಗೆ ತೊಂದರೆ ಆಗಿ. ಅದಕ್ಕೆ ನಾವು ಮಾದೇವಮ್ಮ ಏನು ಹೇಳಬೇಕು ಅಂತಿದ್ದಾರೆ? ನಮ್ಮದು ಅದೇ ಸರ್, ಇನ್ನೇನು ನಾನು ಬೇರೆ ಸರ್, ಅವರು ಬಡವರು ಸರ್. ನಮ್ಮಪ್ಪ ನಮ್ಮಮ್ಮನವ ಅವರು ಓದಕ್ಕೆ ಹಿಂಗೆ ಕೂಲಿ ಕೆಲ್ಸಕ್ಕೆ ಕಳ್ಸಕ್ಕೂ ಇದ್ದಿರಲಿಲ್ಲ ಸರ್. ಸ್ಕೂಲು ಅಂದರೆ ಏನು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಸರ್. ಮಕ್ಕಳಿಗೆ ಅಂದರೆ ತುಂಬ ಕಷ್ಟ, ಕೂಲಿ ಮಾಡಿ ಮಕ್ಕಳು ಸಾಕಬೇಕು. ಇವಾಗಿನ ಅವ್ರಿಗೆದು ಕೊಡು ಗಂಟೆ ನಾವು ಹಿಂಗೆ ಆಟ ಆಡ್ಕೊಂಡು ನಿಂತಿರೋದು, ಅವ್ರ ಬಂದ್ಮೇಲೆ ಕೊಡ್ತಿದ್ದು ಇಲ್ಲ ಅಂದರೆ ಇನ್ನೇನು ಮನೆ ಕರೆ ಅಂದರೆ ನೀರು ಪಾರು ಕುಡ್ಕೊಂಡು ಪಕ್ಕದಲ್ಲಿ ಮಾಸ್ಕ ಮನೆ ಕಾತೀವಿ. ಅಲ್ಲ, ಈಗ ನಿಮ್ಗೆ ಯೋಚನೆ ಮಾಡಿದಾಗ ಅನ್ಸುತ್ತಾ ಅವತ್ತು ನಾವು ಸ್ಕೂಲ್ ಬಿಡಬಾರ್ದಿತ್ತು, ಸ್ಕೂಲಿಗೆ ಹೋಗ್ಬೇಕಿತ್ತು? ಯಾಕೆ ಯಾಕೆ ಇವಾಗ ಇವಾಗ ಎಲ್ಲ ನೋಡ್ತೇವಲ್ಲ ಸಾ, ನಮ್ಮ ಮಕ್ಕಳು ಅಲ್ಪ ಸ್ವಲ್ಪ ಕಷ್ಟಪಟ್ಟು ಓದಿಸೋದ ಸಾ, ಓದಿಸಿ ಅವರು ಏನೋ ಒಂದು ಫ್ಯಾಕ್ಟ್ರಿ ಆ ಕಡೆ ಈ ಕಡೆ ಸೇರ್ಕೊಂಡಾಗ ನಾವು ಈ ರೀತಿ ಓದಿದರೆ ನಾವು ಈ ಥರ ಇರ್ಬೋದಿತ್ತೇನೋ. ಈಗ ಹಳ್ಳಿಲಿ ಈ ಬಿಸಿಲಲ್ಲಿ ಹೋಗಿ ಕಾಡಲ್ಲಿ ನಾವು ಕಳೆ ಕೀಳಬೇಕು, 100 ರೂಪಾಯಿಗೆ 2 ಗಂಟೆ ಗಂಟೆ ನಾವು ಇದು ಮಾಡ್ಬೇಕು ಸಾ, ಕೂಲಿ ಮಾಡಬೇಕು. ಓಕೆ, ಆ ಥರ ನೋಡಿದ್ರೆ ಸರ್ ನಾವು ಓದಿದರೆ ಸ್ವಲ್ಪ ನಾವು ಯಾವ್ದಾರ ಒಂದು ಬಟ್ಟೆ ಅಂಗಡಿಗೋ ಯಾತಕ್ಕಾರ ಹೋಗ್ಬೋದಿತ್ತೇನೋ, ಆವಾಗ ನಮ್ಗೆ ಇಲ್ದೆ ಹೋಯ್ತಲ್ಲ ಅನ್ನೋದು ಅನಿಸುತ್ತೆ ಸರ್. ಇವಾಗ ಈಗ ಮೈಸೂರು ಥರದ ಸಿಟಿಯಲ್ಲಿ ಬಟ್ಟೆ ಅಂಗಡಿಯಲ್ಲಿ ಬಂದು ಕೆಲಸ ಮಾಡೋದಿದೆಯಲ್ಲ, ಆ ಕೆಲಸ ನೀವು ನಿಮ್ಮ ಊರಲ್ಲಿ ಅಂದರೆ ಮಾದಿಗಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿರಲ್ಲ, ಕೂಲಿ ಕೆಲಸ ಮಾಡ್ತಿರಲ್ಲ, ಅದಕ್ಕಿಂತ ಒಳ್ಳೆ ಕೆಲಸ ಅನಿಸುತ್ತಾ ನಿಮಗೆ? ಅಲ್ಲಿ ಬಿಸಿಲಲ್ಲಿಗೆ ಸ್ವಲ್ಪ ಕೆಲಸ ಮಾಡುವಾಗ ಕಷ್ಟ ಅನಿಸುತ್ತೆ ಸರ್. ಇಲ್ಲಿ ಮೈಸೂರಿಗೆ ಬಂದು ಹಿಂಗೆ ಏನಾರ ಬಟ್ಟೆ ಅಂಗಡಿಲಿ ಒಂದು ಅವ್ರು ಏನು ಹೇಳ್ತಾರೆ ಆ ಥರ ಬಟ್ಟೆ ಗಿಟ್ಟೆ ಕೊಟ್ಕೊಂಡು ಅವು ಮಡಚಿ ಇಟ್ಕೊಂಡು ಇದ್ರೆ ಈಗ ನೋಡಿದ್ರೆ ಇಲ್ಲಿ ಇರ್ಬೋದು ನೆಳ್ಳಲ್ಲಿ ಅನ್ಸುತ್ತೆ ಸರ್. ನಾವು ಈಗ ಇಷ್ಟು ಏಜ್ ಆಯಿತು, ಈಗ ಬಟ್ಟೆ ಅಂಗಡಿಗೆ ಯಾರು ಕರೀತಾರ ಸರ್, ಹಿಂಗೆ ಕಳೆಯಾಗಿ ಹೋಯ್ತೀವಿ, 100 ರೂಪಾಯಿ ಗೇತೀವಿ ಸರ್. ಹಿಂಗ ಗೌರ್ಮೆಂಟಿಂದ ಡಿಪೋಲಿ ಏನೋ ಒಂದಷ್ಟು ಅಕ್ಕಿ ಕೊಡ್ತದೆ, ಇನ್ನೇನು ನಾವೇನು ಅಂತ ಶ್ರೀಮಂತರಲ್ಲ ಸರ್, ಕಂಬಳ ಗೇಯವರು, ಏನೂ ಮಾಡೋಕ್ಕಾಯ್ತಲ್ಲ ಸರ್. ನಮ್ಮ ಮಕ್ಕಳೇನೋ ಸ್ವಲ್ಪ ಸ್ವಲ್ಪ ಓದವ್ರೆ, ಏನೋ ಒಂದು ಫ್ಯಾಕ್ಟ್ರಿಗೆ ಹೋಯ್ತಾರ ಸರ್, ಅವರು ಹೆಡ್ತಿ ಮಕ್ಕಳು ಅವ್ರು ನೋಡ್ಕೋತಾರೆ. ನಮ್ಮ ಯಜಮಾನರು ನಾವು ಪಿಂಚಣಿ ದುಡ್ಡು ಬರ್ತೇವೆ ಸರ್, ಅದರಲ್ಲಿ ನಾವು ಹೆಂಗೋ ಜೀವನ ಮಾಡ್ಕೊಂಡು ನಾವು ಗಂಡು ಹೇಳ್ತಿರು, ಹಿಂಗೆ ಕಾಲ ಮಾಡ್ತಾ ಇರೋದ ಸರ್. ಮಕ್ಕಳು ಏನಂತಾರೆ ನಿಮ್ಮ ಕಷ್ಟ ಎಲ್ಲ ನೋಡಿದಾಗ? ಮಕ್ಕಳು ಏನಂತಾರೆ, ನೀವು ಯಾಕೆ ಹಿಂಗೆ ಮಾಡ್ಕೊಂಡ್ರಿ, ನಿಮ್ಗೆ ಓದ್ಬೋದಿತ್ತಲ್ಲ, ಯಾಕೆ ಓದಲಿಲ್ಲ, ಹಂಗೆ ಮಾತಾಡ್ತಾರೆ? ಇಲ್ಲ ಅವ್ರ ಆ ಕಾಲದ ಕಷ್ಟ ಅವ್ರಿಗೆ ಗೊತ್ತಾಗುತ್ತಾ? ಅವ್ರಿಗೆ ಗೊತ್ತಾಯ್ತದ ಸರ್, ಅವಾಗೆಲ್ಲ ಬಡತನ ಜಾಸ್ತಿ, ಜಾಸ್ತಿ ಸೌಲಭ್ಯಗಳು ಏನಿಲ್ಲ ಸರ್ಕಾರದ ಕಡೆಯಿಂದ, ಓದೋರ್ಗೆ ಬಿಡಿ ಇವೆಲ್ಲ ಕೊಡ್ತಾರೆ. ಈಗ ಮಕ್ಕಳಿಗೆ ಊಟ ಬಟ್ಟೆ ತಿಂಡಿ ಬುಕ್ಕು ಬೈಂಡ್ ಎಲ್ಲ ಕೊಡ್ತಾರೆ, ಅವಾಗ ಏನೇನು ಇಲ್ಲ ಸರ್. ನಮ್ಮ ಮಕ್ಕಳಿಗೂ ಬಟ್ಟನೆ ಏಕಾಕಿರ್ತಿರಲಿಲ್ಲ ಸರ್, ಹೊಡೆದು ಹೊಡೆದು ಕಳಿಸ್ತಿದ್ರು ಸರ್ ಮಾಸ್ಟರ್ಗಳು, ಅಂಥವ್ರಲ್ಲೂ ನಾವು ಇಲ್ಲಿ ಹೊಡಿದ್ವು, ಅವರು ಅಲ್ಲಿ ಬಯಸ್ಕೊಂಡ್ ಬಂದು ಬಟ್ಟೆ ತಗೊಂಡಿಲ್ಲ ತಗೊಂಡಿಲ್ಲ ಅಂತ ಕಳ್ತಾ ನಿಂತ್ಕೋದು ಸರ್. ಊಟ ತಿನ್ಕೋಕೆ ನಮ್ಗೆ ಇರ್ತಿರ್ಲಿಲ್ಲ ಸರ್ ಮಕ್ಕಳುಗಳು. ಅಷ್ಟೆಲ್ಲ ಕಷ್ಟ ಇರುವಾಗ್ಲೂ ಕೂಡ ನಿಮಗೆ ಹಾಡು ಹೇಳುವಾಗ ಖುಷಿ ಆಗುತ್ತಲ್ವಾ, ಅದು ಆಕಾಶವಾಣಿಗೆ ಬಂದು ಹಾಡು ಹೇಳುವಾಗ ಇನ್ನೂ ಖುಷಿ ಆಗುತ್ತೆ. ಈಗ ಯಾವ ಹಾಡು ಹೇಳ್ತೀರಾ? ಆಕಾಶವಾಣಿಗೆ ಬಂದು ಮಾಯಮ್ಮನ ಹಾಡು ಹೇಳ್ತೀರಾ? ಇದು ಮಾಯಮ್ಮ ಅಂದ್ರೆ ಒಂದು ಹೆಣ್ಣು ದೇವರು, ಹೆಣ್ಣು ದೇವರ ಹಾಡು.
ಅಷ್ಟೊಂದು ಶಕ್ತಿ ಇರುವ ದೇವರು. ಒಂದು ಶಕ್ತಿ ಇರುವ ದೇವರ ಹಾಡು ನಮ್ಮ ಕೇಳುಗರಿಗೆ ಹಾಡ್ತೀರಾ ಅಲ್ವಾ? ಚಿಕ್ಕವು ಚಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ, ಸಣ್ಣಂಚನ ಸೇರೆ ಸರುಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ. ಚಿಕ್ಕ ದೊಡ್ಡಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ, ಸಣ್ಣಂಚನ ಸೇರೆ ಸರುಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ. ಎಲ್ಲಿಗ ಮಾಯಮ್ಮ ಮೆಲ್ಲೆಗೆ ಪಾಯಣ ಏನೋ ಬೇಕಮ್ಮ ನಿನಗೆ, ಕಲ್ಲಲ್ಲಿ ಬಂಡೆ ವಾಡ ಕಂದೋವೇ ಬೇಕಮ್ಮ ನಿನಗೆ. ಚಿಕ್ಕ ಮಾಯಮ್ಮ ಎಲ್ಲದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ, ಸಣ್ಣಂಚನ ಸೀರೆ ಸರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ. ಕಲ್ಲಲ್ಲಿ ಬಂಡೆ ಒಡಕಂದು ಮಾಯಮ್ಮ ಏನೋ ಬೇಕಮ್ಮ ನಿನಗೆ, ಮಲ್ಲಿಗೆ ಬೆಳವ ಬಾಯಾಲಿಗೆ ಹೂವೇ ಬೇಕಮ್ಮ ನಿನಗೆ. ಕಮಯಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ, ಸಣ್ಣಂಚನ ಸೀರೆ ಸರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ. ಇಲ್ಲಿ ಕಲ್ನವಳೆ ಪಿರಿಯ ಪಟ್ಟಣದವಳೆ ಏನೋ ಬೇಕಮ್ಮ ನಿನಗೆ, ಕಲ ಮ್ಯಾಲೆ ಕಾಲ ತೊಳೆ ಅವಳೆ ಹೂವೇ ಬೇಕಮ್ಮ ನಿನಗೆ. ಕಮಯಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ, ಸಣ್ಣಂಚನ ಸೀರೆ ಸರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ. ಕಲ ಮ್ಯಾಲೆ ಕಾಲ ತೊಳೆಯವಳೆ ಮಾಯಮ್ಮ ಏನೋ ಬೇಕಮ್ಮ ನಿನಗೆ, ಪೆಲ್ಲೆ ಸೌರಾಕೆ ಬ್ಯಾಲೆ ಹೂವೇ ಬೇಕಮ್ಮ ನಿನಗೆ. ಚಿಕ್ಕ ಮಾಯಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ, ಸಣ್ಣಂಚನ ಸೀರೆ ಸರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ. ಗುಂಡಿನ ಸರದವಳೆ ಗೊರಗೊಂಜೆ ಮೈನವಳೆ ಏನೋ ಬೇಕಮ್ಮ ನಿನಗೆ, ಗುಂಡಿಲಿ ನೀರ ಮಾಗೆ ಅವಳೆ ಹೂವೇ ಬೇಕಮ್ಮ ನಿನಗೆ. ಕಮಯಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ, ಸಣ್ಣಂಚನ ಸೀರೆ ಸರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ. ಕೆಲಕಾಕಿ ಎಡಗಾರ ಎಡಕಾಕಿ ಏನೋ ಬೇಕಮ್ಮ ನಿನಗೆ, ಸೋತ ಮಂಡಲವ ಸೇವಾಡೋಡೆ ಹೂವೇ ಬೇಕಮ್ಮ ನಿನಗೆ. ಕಮಯಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ, ಸಣ್ಣಂಚನ ಸೀರೆ ಸರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ. ಸುತ್ತ ಮಂಡಲವ ಶಿವಡೋಡೆ ಮಾಯಮ್ಮ ಏನೋ ಬೇಕಮ್ಮ ನಿನಗೆ, ಸಣ್ಣಾಳವನ್ನೇ ಕಾಳ ಸವ ಹೂವೇ ಬೇಕಮ್ಮ ನಿನಗೆ. ಕಮಯಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ, ಸಣ್ಣಂಚನ ಸೀರೆ ಸರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ. ಹರಾಳವನ್ನೇ ಕಳಸವ ಮಾಯಮ್ಮ ಏನೋ ಬೇಕಮ್ಮ ನಿನಗೆ, ಅಜ್ಜಿಗೆ ಸಿಳದಾಳ ನಾಡೋ ಒಳೆಯ ಹೂವೇ ಬೇಕಮ್ಮ. ಕಮಯಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ, ಸಣ್ಣಂಚನ ಸೀರೆ ಸರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ. ಕರೆ ಕೈ ನಂಗೆ ದರ್ಗಣಗಳೇ ಏಕಂದು ಏನೋ ಬೇಕಮ್ಮ ನಿನಗೆ, ದಾರಿಲಿ ಮಣ್ಣ ತೋಳಿ ಅವಳೆ ಹೂವೇ ಬೇಕಮ್ಮ. ಕಮಯಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ, ಸಣ್ಣಂಚನ ಸೀರೆ ಸರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ. ದಾರಿಲಿ ಮಣ್ಣ ತುಳಿಯವಳೆ ಮಾಯಮ್ಮ ಏನೋ ಬೇಕಮ್ಮ ನಿನಗೆ, ಚೆನ್ನಾಗಿ ಮಾಡೋ ಕಾರ ಗವ ಹೂವೇ ಬೇಕಮ್ಮ. ಚಿಕ್ಕ ಮಾಯಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ, ಸಣ್ಣಂಚನ ಸೀರೆ ಸರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ. ನಾ ಮಾಡ್ದ ಕರಗ ನೀನೇನು ಲರಿದಾಯಿ ಏನೋ ಬೇಕಮ್ಮ ನಿನಗೆ, ತವರಕ್ಕೆ ನೋರೋ ಗೇಣೆ ನೋರೋ ಹೂವೇ ಬೇಕಮ್ಮ.
ಚಿಕ್ಕಮ್ಮ ಚಿನ್ನದ ಅಂಗಡಿಗೋಗಿ ಏನು ಬೇಕಮ್ಮ ನಿನಗೆ ಸಣ್ಣಂಚನು ಸೀರೆ ಸೊರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ ತಾವರಕ್ಕೆ ನೋರೋ ಗಿಣಿ ನೋರೋ ಸೈವಾಗಿ ಏನು ಬೇಕಮ್ಮ ನಿನಗೆ ನಾನು ಬರದೇವನಿ ಕಾರಾಗವ ಹೂವೇ ಬೇಕಮ್ಮ ಚಿಕ್ಕಮ್ಮ ಚಿನ್ನದ ಅಂಗಡಿಗೋಗಿ ಏನು ಬೇಕಮ್ಮ ನಿನಗೆ ಸಣ್ಣಂಚನು ಸೀರೆ ಸೊರಗೆ ಬಂಗಾರ ಹೂವೇ ಬೇಕಮ್ಮ ಹೋಗುವ ಗಿಡಗಲ್ಲಿ ಬರುವಾಗ ಕರ್ಗದಲ್ಲಿ ಏನು ಬೇಕಮ್ಮ ನಿನಗೆ ಓರಾಡೋ ತಾಳೆ ವಾಳೆಯಲ್ಲಿ ಹೂವೇ ಬೇಕಮ್ಮ ಚಿಕ್ಕಮ್ಮ ಚಿನ್ನದ ಅಂಗಡಿಗೋಗಿ ಏನು ಬೇಕಮ್ಮ ನಿನಗೆ ಸಣ್ಣಂಚನು ಸೀರೆ ಸೊರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ ಓರಾಡೋ ತಾಳೆ ಒಳೆಯಲ್ಲಿ ಮಾಯಮ್ಮ ಏನು ಬೇಕಮ್ಮ ನಿನಗೆ ಗೆಜ್ಜೆಯ ಸೀರೆ ತಾರೆ ಎಳೆ ಹೂವೇ ಬೇಕಮ್ಮ ಚಿಕ್ಕಮ್ಮ ಚಿನ್ನದ ಅಂಗಡಿಗೋಗಿ ಏನು ಬೇಕಮ್ಮ ನಿನಗೆ ಸಣ್ಣಂಚನು ಸೀರೆ ಸೊರಗೆ ಬಂಗಾರ ಹೂವೇ ಬೇಕಮ್ಮ ನಿನಗೆ ಚಿಕ್ಕ ಸಣ್ಣಂಚನ ಸೀರೆ ಸೊರಗೆ ಬಂಗಾರ ಏನು ಬೇಕಮ್ಮ ನಿನಗೆ ಓರಾಡೋ ತಾಳೆ ವಾಳೆಯಲ್ಲಿ ಹೂವೇ ಬೇಕಮ್ಮ ಚಿಕ್ಕಮ್ಮ ಚಿನ್ನದ ಅಂಗಡಿಗೋಗಿ ಏನು ಬೇಕಮ್ಮ ನಿನಗೆ ಸಣ್ಣಂಚನ ಸೀರೆ ಸೊರಗೆ ಬಂಗಾರ ಹೂವೇ ಬೇಕಮ್ಮ ಎಂಬಾರ ಎಣಗಂಟೋ ಎಂಬಾರ ಏನು ಬೇಕಮ್ಮ ನಿನಗೆ ದಂಡಂಚನ ಸೀರೆ ನರಿ ಬಾರ ಹೂವೇ ಬೇಕಮ್ಮ ಚಿನ್ನದ ಅಂಗಡಿಗೋಗಿ ಏನು ಬೇಕಮ್ಮ ನಿನಗೆ ಸಣ್ಣಂಚನ ಸೀರೆ ಸೊರಗೆ ಬಂಗಾರ ಹೂವೇ ಬೇಕಮ್ಮ ಮುಂಗುತಿ ಮುಂಬಾರ ಎಣಗಂಟ ಎಂಬಾರ ಏನೋ ಬೇಕಮ್ಮ ನಿನಗೆ ಎಂಟಲೆಗೊಂಡೋ ಯಾದೇ ಬಾರ ಹೂವೇ ಬೇಕಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕಮ್ಮ ನಿನಗೆ ಸಣ್ಣಂಚನ ಸೀರೆ ಸೊರಗೆ ಬಂಗಾರ ಹೂವೇ ಬೇಕಮ್ಮ ಎಂಟಲೆಗೊಂಡೋ ಯದಬಾರ ಮಾಯಮ್ಮ ಏನೋ ಬೇಕಮ್ಮ ನಿನಗೆ ದೊಡ್ಡಂಚನ ಸೀರೆ ನರೇ ಬಾರ ಹೂವೇ ಬೇಕಮ್ಮ ಮಾಯಮ್ಮ ಚಿನ್ನದ ಅಂಗಡಿಗೋಗಿ ಏನು ಬೇಕಮ್ಮ ನಿನಗೆ ಕಾಣಿಕೆ ಒಂದುಗೆ ಏಳೆ ಒನ್ನ ಹೂವೇ ಬೇಕಮ್ಮ ಮಾಯಮ್ಮ ಚಿನ್ನದ ಅಂಗಡಿಗೋಗಿ ಏನು ಬೇಕಮ್ಮ ನಿನಗೆ ಸಣ್ಣಂಚನ ಸೀರೆ ಸೊರಗೆ ಬಂಗಾರ ಹೂವೇ ಬೇಕಮ್ಮ ಸ್ನೇಹಿತರೆ, ನೀವು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಳ್ಳಿ ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಜೊತೆಗೆ ಹಾಡಿನ ಮುಖಾಂತರ ತಮ್ಮ ಕಥೆಯನ್ನು ಹೇಳ್ತಾ ಇದ್ದಾರೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಮಾದಿಗಳ್ಳಿಯ ರಾಜಮ್ಮ, ರತ್ನಮ್ಮ, ಲಕ್ಷ್ಮಮ್ಮ ಮತ್ತು ಮಾದೇವಮ್ಮ. ಈಗ ನೀವೊಂದು ಹಾಡು ಹೇಳಿದ್ರಿ, ಮಾಯಮ್ಮನ ಹಾಡು ಹೇಳಿದ್ರು, ಅಷ್ಟೊಂದು ಶಕ್ತಿ ಇರುವ ಒಂದು ಹೆಣ್ಣು ದೇವರ ಹಾಡು ಅಲ್ವಾ? ಆ ಶಕ್ತಿ ಹಳ್ಳಿಯಲ್ಲಿ ಬದುಕ್ತಾ ಇರುವ ನಿಮಗೂ ಸಿಕ್ಬೇಕು ಅಂತ ನಿಮಗೆ ಅನ್ಸಲ್ವಾ? ಸಿಕ್ಬೇಕು ಅಂತ ಅನ್ಸುತ್ತ ಸಾ. ಆ ಥರ ಏನೋ ಕಲ್ತ್ಗರಿ ಅಂತ ಹಿರಿಯವರು ಹೇಳಿದ್ರು ಸಾ, ಕಲ್ತ್ಗರವ ನಾವು ಹಿಂಗೆ ಒಂದು ಕಲಾವಿದ್ರಾಗಬೇಕು ಅಂತ ಆಕಾಶವಾಣಿಲಿ ಕೇಳಿದ್ರು, ಶೋಭನ ಹೇಳೋಕೆ ಕರಿತಿದ್ರು. ಹಿಂಗೆ ಹಿಂಗೆ ಕಲ್ತ್ಕೊಂಡು ನಮಗೆ ಏನೋ ಗೌರ್ಮೆಂಟ್ನಿಂದ ಸಂಬಳ ಬರೋಕೆ ಸ್ಟಾರ್ಟ್ ಆಯಿತು. ನೀವು ಕಲ್ತ್ಗರಿ ಅಂತ ನಮ್ಗೆ ಒಬ್ಬ ಬಾಸ್ ಇದ್ರು ಸರ್, ಅವರು ಕಲ್ತ್ಕೊಟ್ರು ಸರ್, ಮಾದೇವಮ್ಮರು ಅಂತ ಇದ್ರು, ಅವ್ರು ತೀರ್ಕೊಬಿಟ್ರು ಸಾ. ಅವರಿಂದ ನಾವು ಕಲಿತೋ. ಏನೋ ನನ್ನ ಹೆಸರು ಉಳಿಸ್ಬೇಕು ಆದರೆ ಗೌರ್ಮೆಂಟ್ ಸಂಬಳ ತಿನ್ನಬೇಕು ಅನ್ನೋದು ನಿಮ್ಮ ಮನೇಲಿ ಬರೆದಿದ್ದು ಅದೃಷ್ಟ ಚೆನ್ನಾಗಿದ್ದರೆ ನಿಮಗೂ ಸಿಗುತ್ತೆ, ಇಲ್ಲ ಅಂತ ಅಂದರೆ ಫೈಲ್ ಆಗುತ್ತೆ ಅಂದ್ಬಿಟ್ಟು ಧ್ವನಿ ಪರೀಕ್ಷೆಗೆ ಕರೆದಾಗ ಸಾ, ಒಂದು ಅರ್ಜಿ ಬರ್ದಿಲ್ಲಕ್ಕೆ ತಲುಪಿಸಿ ಧ್ವನಿ ಪರೀಕ್ಷೆಗೆ ಬರಬೇಕು ಅಂತ ಕರೆದಾಗ ಸರ್, ಒಂದು ಸಾರಿ ಪಾರತಮ್ಮನ ಒಂದು ಬಂದು ಫೈಲ್ ಆಯಿತು ಸರ್, ಮತ್ತೆ ಇನ್ನೊಂದು ಸಾರಿ ಅಜ್ಜಿ ಅವರು ನಮ್ಮ ಬಾಸು ಅವ್ರು ಕರ್ಕೊಬಂದು ಮತ್ತೆ ಇನ್ನೊಂದು ಸಾರಿ ಹಾಕ್ರಿ ಅಂತ ಹಾಕಿದೋ ಸಹ, ಆವಾಗ ಪಾಸು ಅಂತ ಬತ್ತುತ್ತ, ಆವಾಗ ತುಂಬ ಖುಷಿ ಆಯಿತು. ಇದ್ರ ಬೆಂಬಲ ಹೇಳ್ಕೊಂಡು ಹೆಂಗೆ ಹೋಗೋದ ಅಂತ ಹೋಯ್ತಾ ಇದ್ದೀವಿ. ಈಗ ನಿಮಗೆ ಈ ಮಾಯಮ್ಮನ ಹಾಡು ಹೇಳಿದ್ರಲ್ಲ, ಅದೇ ಥರ ನಿಮಗೂ ಕೂಡ ಒಂದು ಶಕ್ತಿ ಬಂದರೆ
ನೀವು ನಿಮ್ಮ ಊರಲ್ಲಿ ಏನೆಲ್ಲ ಬದಲಾವಣೆ ತರ್ತೀರಾ, ಏನೆಲ್ಲ ಒಳ್ಳೇದು ಮಾಡ್ತೀರಾ ಜನರಿಗೆ? ನಮ್ಮ ಊರಿಗೆ ಒಳ್ಳೇದಾಗಬೇಕು ಅಂತಂದ್ರೆ ಸಹ ಇವಾಗ ನಾವು ಕಲಿತ ನಾವು ಹೇಳ್ತಾ ಇದ್ದೀವಿ, ಇನ್ನೂ ಬರೋರು ನಾವು ಕಲಿಬೇಕಲ್ಲ, ಇವ್ರು ಕಲ್ತಿರೋತ್ಗ ಹೋಯ್ತಾವ್ರೆ ಅಂತ ಅವರು ಒಂಥರ ಸರ್ ಖುಷಿಪಟ್ಟು ನಾವು ಕಲಿಸ್ಬೇಕು ಅಂತ ನಾವು ಇನ್ನೂ ಹೊಸಬರ್ಗೆ ಕಲಿಸಿ ಅಂತ ನೀವು ಹೇಳ್ಕೊಟ್ರೆ ನಾವು ಅವ್ರಿಗೂ ಕಲಿಸ್ತೀವಿ ಸರ್. ನಮ್ಮೂರಿಗೂ ಒಂದು ಅಭಿಮಾನ್ಯ ಸಿಕ್ಕ ಒಳ್ಳೇದಾಗಬೇಕು. ಏನೋ ಆಕಾಶವಾಣಿಯಿಂದ ಪಾಸ್ ಆಗಿರೋತ್ಗ ಏನೋ ಬಿಡೋ ಅನ್ಕೊಂಡು ನಮಗೂ ಒಂಥರ ಖುಷಿ ಆಗುತ್ತೆ ಸರ್. ಏನ್ ನಮ್ ಕೈಲಾದಷ್ಟೇ ಇಷ್ಟೊಂದು ಹೇಳಕ ಹೋಯ್ತಾ ಇದೀವಿ. ಈಗ ಇನ್ನೊಂದು ಹಾಡು ಕೇಳೋಣ. ಏನಿದೆ ನಿದೋ ನೀ ಮಾಲೆ ನೀರೋ ನೀ ಮನೆ
ಮಲ್ಲಿಗೆ ತರದೆಂಬು ಸನಿದೇವಾ ಅವ್ರ ನಿಚ್ಚ ಪೂಜಲ್ಲಿ ವರು ಗೌರೇ ಸ್ನೇಹಿತರೆ, ನೀವು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಮಾದಿಗಳ್ಳಿಯ ರಾಜಮ್ಮ, ರತ್ನಮ್ಮ, ಲಕ್ಷ್ಮಮ್ಮ, ಮಾದೇವಮ್ಮ ಇವರೆಲ್ಲ ಹಾಡ್ತಾ ಇರುವಂತಹ ಹಳ್ಳಿ ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಹಾಡ್ತಾ ಇದ್ದಾರೆ, ಮನಸ್ಸಲ್ಲಿ ಅಷ್ಟೆಲ್ಲ ಬೇಸರ, ದುಃಖ, ಕಷ್ಟ ಎಲ್ಲ ಇಟ್ಕೊಂಡ್ರೂ ಕೂಡ ನಗ್ನಗ್ತಾ ಹಾಡು ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಹಾಡನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರಾದರೂ ಕಲಿತಾ ಇದ್ದಾರೆ? ಇಲ್ಲ ಸರ್, ಕಲಿತಾ. ಯಾಕೆ ಅವರಿಗೆ ಈ ಹಾಡು ಇಷ್ಟ ಆಗಲ್ವಾ? ಮಕ್ಕಳು ಮದುವೆ ಮಾಡಿಬಿಟ್ಟಿದ್ದೀನಿ ಸರ್, ಗಂಡು ಮಕ್ಕಳಿಬ್ರು ಅವರು ಕೆಲಸಕ್ಕೆ ಅವರು ಹೋಯ್ತಾವ್ರೆ. ಕಲಿವಂತೆಯವರು ನಮ್ಮ ಮನೆಯಲ್ಲಿ ಸರ್, ಬೇರೆ ಕಡೆ ಯಾರಿಗಾರು ಕಲಿಸಿ ಅಂತದಾದರೆ ನಾವು ಅವರೊಂದು ಗುಂಪು ಮಾಡಿ ನಾವು ಕಲಿಸ್ತೀವಿ. ಹಾಗೆ ಈಗ ಮಾದಿಗಳ್ಳಿಯಲ್ಲಿ ಈಗ ಶಾಲೆಗೆ ಹೋಗ್ತಾ ಇರೋ ಮಕ್ಕಳು ಅವರಿಗೆಲ್ಲ ಈ ಥರ ಹಾಡು ಹೇಳಕ್ಕೆ ಇಷ್ಟ ಇದೆಯಾ, ಅಥವಾ ಅವ್ರು ಬೇರೆ ಸಿನಿಮಾ ಹಾಡು, ಮೊಬೈಲ್ ನೋಡ್ಕೊಳ್ಳೋದು, ಅಥವಾ ಯೂಟ್ಯೂಬ್ ನೋಡೋದು, ಅಲ್ಲೆಲ್ಲ ಆ ಹಾಡು ಕಲಿತಾ ಇದ್ದಾರಾ, ಅಥವಾ ನಿಮ್ಮ ಹಾಡು ಕಲೀಲಿಕ್ಕೆ ಅವ್ರಿಗೆ ಇಷ್ಟ ಇದೆಯಾ? ಇಷ್ಟಪಡ್ತಾರೆ ಸರ್. ಯಾಕೆ ನಿಮ್ಮ ಹಾಡು ಇಲ್ಲಿ ಏನು ಕಡಿಮೆ ಇದೆ? ಏನು ಕಡಿಮೆ ಇದೆ ಅಂತಂದ್ರೆ ಸರ್, ಅವರು ಕಲಿಬೇಕು ಸರ್. ಅವರು ಒಂದು ಭಕ್ತಿ ಗೀತೆ, ಭಾವಗೀತೆ ಅದನ್ನು ಕಲಿತು ನಾವು ಆಡೋಣ, ಎಲ್ಲರೂ ಸ್ಕೂಲಲ್ಲಿ ನಾವು ಹೇಳೋಣ. ಇದು ಅಜ್ಜಿ ಶೋಭನೆ ಪದ, ಈ ಅಮ್ಮ ಹಾಡು ಇವು ಹೇಳುವಂಥ ಅಜ್ಜಿರಿಗೆ ಅನ್ಕೊಂಡು ಇದು ಈ ಹಾಡು ಕಲಿಕ ಮಕ್ಕಳು ಇಷ್ಟಪಡ್ತಾರೆ. ಇದು ಅಜ್ಜಿರ ಹಾಡಲ್ಲಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನ ಹಾಡಿದ್ರೆ ಅಂದರೆ ಕಲಿಬೇಕಲ್ಲ ಸರ್, ಅವರು ಬುದ್ಧಿ ಓಡಿಸಿ ಕಲಿಬೇಕು. ಅವರು ನಾವು ಹೇಳ್ಕೊಟ್ರೆ ಅವ್ರು ಹೇಳ್ತಾರೆ ಅಯ್ಯೋ ಏನೋ ಏನೋ ಹೋಗಿ ಹೇಳ್ಕೊವ್ರಿ, ನಿಮ್ಮದು ನಿಮ್ಗೆ ಆಯ್ತಾ ಇರುತ್ತೆ, ನಮ್ದೇ ಬೇರೆ ನಿಮ್ದೇ ಬೇರೆ ಹೋಯ್ತೇ ಇರ್ರಿ ಅಂತಾರೆ ಸರ್. ಈಗ ಅಜ್ಜಿಯರ ಹಾಡು ಚೆನ್ನಾಗಿರಲ್ಲ, ಅಯ್ಯೋ ಇದು ಯಾರು ಹಾಡ್ತಾರೆ ಅಂತ ಮಕ್ಳು ಹೇಳ್ತಾರಲ್ಲ, ಆ ಮಕ್ಕಳನ್ನ ಒಂದು ಕಾಲದಲ್ಲಿ ನೀವೇ ತೊಟ್ಟಲಲ್ಲಿ ತೂಗಿಸಿ ಹಾಡು ಹೇಳಿ ನಿದ್ದೆ ಮಾಡಿಸಿರೋದು ಅಲ್ವಾ, ಅವ್ರಿಗೆ ಇಷ್ಟ ಆಗೋ ಥರದ್ದೇ ಆ ಹಾಡನ್ನು ಈಗ ಹಾಡ್ತೀರಾ? ತಂದ ನಾನೋ ತಾನು ತಂದನ್ನ, ತಂದ ನಾನು ತಾನ ತಂದನವೋ ತಾನು ತಂದನ್ನ, ತಂದ ನಾನೇ ತಾನ. ಹತ್ತಿಯ ಮರಕ್ಕೆ ಹತ್ತಿ ತಗೊಮ್ಮ, ತಂದ ನಾನಿ ತಾನ. ತಂದನವೋ ತಾನು ತಂದನ್ನ, ತಂದ ನಾನಿ ತಾನ. ಸುಮ್ಮನೆ ಮಲಗೋ ಮುದ್ದು ಪಾಪಣ್ಣ, ತಂದ ನಾನಿ ತಾನ. ತಂದನವೋ ತಾನು ತಂದನ್ನ, ತಂದ ನಾನಿ ತಾನ. ಅಲದ ಮರಕ್ಕೆ ಹಾರಿ ತಗೊಮ್ಮ, ತಂದ ನಾನಿ ತಾನ. ತಂದನವೋ ತಾನು ತಂದನ್ನ, ತಂದ ನಾನಿ ತಾನ. ಸುಮ್ಮನೆ ಮಲಗೋ ಮುದ್ದು ಪಾಪಣ್ಣ, ತಂದ ನಾನಿ ತಾನ. ತಂದ ನಾನವೋ ತಾನು
ನಾನು ತಂದನ್ನ ತಂದ ನಾನಿತಾನ ಜೋ ಜೋ ಕಂದ ಜೋ ಮುದ್ದು ಕಂದ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ನಂಜಲಗೂಡು ರಸಬಾಳೆ ಅಣ್ಣ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ತಿಂದು ಮಲಗಪ್ಪ ಮುದ್ದು ಪಾಪಣ್ಣ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ನಂಜಲಗೂಡು ರಸಬಾಳೆ ಅಣ್ಣ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ತಿಂದು ಮಲಗಪ್ಪ ಮುದ್ದು ಪಾಪಣ್ಣ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ಜೋ ಜೋ ಕಂದ ಜೋ ಮುದ್ದು ಕಂದ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ಕೊಡಗನ್ ಕಿತ್ಲೆಣ್ಣು ಕೆಲಸಿನ ಹಾಲು ತಂದ ನಾನಿತಾನ ನಾನವೋ ತಾನು ತಂದನ್ನ ತಂದ ನಾನಿತಾನ ತಿಂದು ಮಲಗಪ್ಪ ಮುದ್ದು ಪಾಪಣ್ಣ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ಉಮ್ಮ ಬರ್ತಾದೆ ಸುಮ್ಮನ ಮಲಗೋ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ಜೋ ಜೋ ಕಂದ ಜೋ ಮುದ್ದು ಕಂದ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ನಾದ ಮರಕ್ಕೆ ಗುಮ್ಮಾರಿತೋ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ಕೆಂದಸಿನ ಹಾಲು ಕೆಂಪುಗಲು ಸಕ್ಕರೆ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ಕುಡಿದು ಮನಗಪ್ಪ ಮುದ್ದು ಪಾಪಣ್ಣ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ಜೋ ಜೋ ಕಂದ ಜೋ ಮುದ್ದು ಕಂದ ತಂದ ನಾನಿತಾನ ನಾನವೋ ತಾನು ತಂದನ್ನ ತಂದ ನಾನಿತಾನ ದೊಡ್ಡಮ್ಮ ಚಿಕ್ಕಮ್ಮ ಬರ್ತಾರೆ ನೋಡೋ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ಹತ್ತು ಬೆಟ್ಟಲ್ಲಿ ಎತ್ತೆಗಂದ್ರಲ್ಲ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ಐದು ಬೆಳ್ಳಿಗೆ ಅರಳಿನ ಉಂಗ್ರ ತಂದ ನಾನಿತಾನ ತಂದ ನಾನವೋ ತಾನು ತಂದನ್ನ ತಂದ ನಾನಿತಾನ ಹಾಗೆ ಜೋಗ್ಳ ಕೇಳಿ ನಿದ್ದೆ ಮಾಡಿದ ಮಕ್ಕಳೇ ಈಗ ಈ ಹಾಡು ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ವಾ, ನೀವು ಅವ್ರು ಕೇಳಲ್ವಾ? ಕೇಳ್ತಾರ ಸಾ. ಈ ಪ್ರಶ್ನೆಯನ್ನ ನೀವೀಗ ಬೆಳೆದ ಮಕ್ಕಳ ಹತ್ರ ಹೋಗಿ ಕೇಳಿ, ಅವರು ಹಾಡೋ ತರ ನಿಮ್ಮ ಹಾಡು ಕಲ್ತ್ಕೊಳ್ಳೋತ್ತರ ಆಕಾಶವಾಣಿಯಲ್ಲಿ ಬಂದು ಹಾಡೋ ತರ ಮಾಡಿ ಎಲ್ಲ ಕೇಳುಗರ ಪರವಾಗಿ ನಿಮಗೆ ನಮಸ್ಕಾರ. ಸ್ನೇಹಿತರೆ, ನಮ್ಮ ಜೊತೆಗೆ ಇದುವರೆಗೆ ಇದ್ದವರು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಮಾದಿಗಳ್ಳಿಯ ರಾಜಮ್ಮ, ರತ್ನಮ್ಮ, ಲಕ್ಷ್ಮಮ್ಮ ಮತ್ತು ಮಾದೇವಮ್ಮ. ಇವರೆಲ್ಲರಿಗೂ ಎಲ್ಲ ಕೇಳುಗರ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ತಂದನ್ನ ತಾನ ಗೋವಿಂದಾನೇ ತಂದನ್ನ ತಾನ. ಹಳ್ಳಿ ಹಾಡು ಕೇಳಿದಿರಿ. ತಂದನ್ನ ತಾನ ಗೋವಿಂದಾನೇ ತಂದನ್ನ ತಾನ. ಪ್ರಸ್ತುತಿ ಅಬ್ದುಲ್ ರಶೀದ್. ನೆರವು ಎಸ್ ಲಕ್ಷ್ಮೀನಾರಾಯಣ ಮತ್ತು ಜಿ ಎನ್ ಮಂಜುನಾಥ್. ಮುಂದಿನ ವಾರ ಇದೇ ದಿನ ಇದೇ ಹೊತ್ತು ಮತ್ತೆ ಹಳ್ಳಿ ಹಾಡು.